ಮೈತ್ರಿ ಲೆಕ್ಕಾಚಾರದಲ್ಲಿ ಜೆಡಿಎಸ್ ಪಾಲಾಗುತ್ತಾ ಕೋಲಾರ ಕ್ಷೇತ್ರ? ಮೀಸಲು ಕ್ಷೇತ್ರದಲ್ಲಿ ಜೆಡಿಎಸ್ ನಿಂದ ಕಣಕ್ಕಿಳಿತಾರ ಮಾಜಿ ಶಾಸಕ, ಸದ್ದಿಲ್ಲದೆ ಲಾಬಿಯನ್ನು ನಡೆಸ್ತಾ ಇದ್ದಾರಂತೆ ಮಾಜಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ. ಅಖಂಡ ಶ್ರೀನಿವಾಸ ಮೂರ್ತಿ ಪುಲಕೇಶಿ ನಗರದ ಮಾಜಿ ಶಾಸಕರವರು. ಅನೇಕ ಸಮಸ್ಯೆಗಳು ಗೊಂದಲದ ನಡುವೆ ಅಖಂಡ ಶ್ರೀನಿವಾಸ ಮೂರ್ತಿ ಕಳೆದ ಬಾರಿ ಸೋತಿದ್ರು. ಹೀಗಾಗಿ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಲೋಕಸಭೆಗೆ ಎಚ್ ಡಿ ಕೆ ಜೊತೆ ಈಗಾಗಲೇ ಮೊದಲ ಸುತ್ತಿನ ಮಾತುಕತೆ ಮುಕ್ತಾಯ ಆಗಿದೆಯಂತೆ. ಅಖಂಡ ಶ್ರೀನಿವಾಸ ಮೂರ್ತಿಯವರನ್ನು ಕೋಲಾರದಿಂದ ಕಣಕ್ಕಿಳಿಸಲಿಕ್ಕೆ ಎಚ್ ಡಿ ಕುಮಾರಸ್ವಾಮಿ ಒಲವು ವ್ಯಕ್ತಪಡಿಸಿದ್ದಾರೆ. ಕೋಲಾರದಲ್ಲಿ ಈ ಬಾರಿ ಹಾಲಿ ಸಂಸದರಿಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಇದರ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಅಖಂಡ ಶ್ರೀನಿವಾಸ ಮೂರ್ತಿ ಮುಂದಾಗ್ತಾ ಇದ್ದಾರೆ. ಬಿಜೆಪಿಯ ಸಮೀಕ್ಷಾ ವರದಿಯಲ್ಲೂ ಕೂಡ ಹಾಲಿ ಸಂಸದ ಮತ್ತು ಮುಖಂಡರ ನಡುವೆ ಅಸಮಾಧಾನ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆಯಂತೆ. ಕಾಂಗ್ರೆಸ್ನಿಂದ ದೂರ ಉಳಿದಿದ್ರು ಅಖಂಡ ಶ್ರೀನಿವಾಸ ಮೂರ್ತಿ, ಈಗ ದಳಪತಿಗಳ ಆಶೀರ್ವಾದ ಸಿಕ್ಕಿದೆ. ಸೀಟು ಹಂಚಿಕೆಯಲ್ಲಿ ಕೋಲಾರ ಜೆ ಡಿ ಎಸ್ಗೆ ಸಿಕ್ಕರೆ ಅಖಂಡ ಶ್ರೀನಿವಾಸ ಮೂರ್ತಿ ಬಹುತೇಕ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಖಚಿತವಾಗ್ತಾ ಇದೆ. ಅಖಂಡ ಶ್ರೀನಿವಾಸ ಮೂರ್ತಿ ಜೆ ಡಿ ಎಸ್ ಬಿಟ್ಟು, ಮೂಲತಃ ಜೆ ಡಿ ಎಸ್ನ ಶಾಸಕರಾಗಿದ್ದರು, ಆದರೆ ಜೆ ಡಿ ಎಸ್ನ ಬಿಟ್ಟು ಕಾಂಗ್ರೆಸ್ಸಿಗೆ ಬಂದರು. ಕಾಂಗ್ರೆಸ್ನಿಂದ ಶಾಸಕರಾಗಿರುವಾಗಲೇ ಅವರ ಮನೆ ಮೇಲೆ ದಾಳಿಯಾಗುತ್ತೆ, ಆ ನಂತರದಲ್ಲಿ ಅವರಿಗೆ ಟಿಕೆಟ್ ಸಿಗೋದಿಲ್ಲ, ಗೊಂದಲದ ಗೂಡಾಗುತ್ತೆ. ಆನಂತರ ಎ ಸಿ ಶ್ರೀನಿವಾಸ್ಗೆ ಪುಲಕೇಶಿ ನಗರದಿಂದ ಟಿಕೆಟ್ ಸಿಗುತ್ತೆ. ಅನಿವಾರ್ಯವಾಗಿ ಅಖಂಡ ಶ್ರೀನಿವಾಸ ಮೂರ್ತಿ ಬಿ ಎಸ್ ಪಿಯಿಂದ ಸ್ಪರ್ಧೆ ಮಾಡಿ ಸೋಲಿನ ಕಹಿಯನ್ನು ಅನುಭವಿಸಬೇಕಾಗುತ್ತೆ. ಇದೀಗ ಮತ್ತೆ ಜೆ ಡಿ ಎಸ್ ಅಂತ ಮುಖ ಮಾಡ್ತಿದ್ದಾರೆ, ಅದು ಲೋಕಸಭಾ ಚುನಾವಣೆಗೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಬಿ ಎಸ್ ಪಿಯಿಂದ ಸ್ಪರ್ಧೆ ಮಾಡಿದರು, ಇದೀಗ ಮರಳಿ ಮನೆಗೆ ಎನ್ನುವ ರೀತಿಯಲ್ಲಿ ಜೆ ಡಿ ಎಸ್ ಕಡೆ ವಾಲ್ತಾ ಇದ್ದಾರೆ, ಏನೆಲ್ಲ ಲೆಕ್ಕಾಚಾರಗಳನ್ನು ಇಟ್ಕೊಂಡಿದ್ದಾರೆ? ಜೆ ಡಿ ಎಸ್ ಪ್ಲಾನ್ ಹಾಕ್ಕೊಂಡಿರ್ಬೋದು, ಆದರೆ ಬಿ ಜೆ ಪಿ ಇದಕ್ಕೆ ಸೀಟು ಹಂಚಿಕೆ ವಿಚಾರದಲ್ಲಿ ಕೋಲಾರ ಜೆ ಡಿ ಎಸ್ಗೆ ಬಿಟ್ಟು ಕೊಡುವ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದ್ದಾವೆ ಅಂತ ಹೇಳಿ ರಾಕೇಶ್. ದಶರಥ, ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಈಗ ಸದ್ಯಕ್ಕೆ ಕ್ಷೇತ್ರ ಬಿಡದೆ ಪರದಾಡುವಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಂಡಿದ್ರು. ವಿಧಾನಸಭೆ ಚುನಾವಣೆಯಲ್ಲಿ ಸೋಲು ಗೆಲುವಿನ ಎರಡರ ಸಿಹಿ ಕಹಿಯನ್ನು ಅನುಭವಿಸಿರುವಂತವರು ಈಗ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಹೋರಾಟವನ್ನು ಮಾಡಬೇಕಾದಂತಹ ಅನಿವಾರ್ಯ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅವರು ಲೋಕಸಭಾ ಚುನಾವಣೆಯ ಮುಖಾಂತರ ತಮ್ಮ ರಾಜಕೀಯದ ಭವಿಷ್ಯವನ್ನ ಕಂಡುಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇದರ ಭಾಗವಾಗಿ ಅವರು ಕೋಲಾರದಿಂದ ಕಣಕ್ಕಿಳುವ ನಿರ್ಧಾರವನ್ನು ಮಾಡಿದ್ದಾರೆ. ಕೋಲಾರ ಮೀಸಲು ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿ ಆಗುವಂತಹ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಈ ಸಂಬಂಧ ಕುಮಾರಸ್ವಾಮಿ ಅವರ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ. ತಾವೀಗಾಗಲೇ ಹೇಳಿದ ಹಾಗೆ ತಮ್ಮ ಮೂಲ ಮನೆ ಅಂದ್ರೆ ಜೆಡಿಎಸ್ ಗೆ ತೆರಳುವಂತಹ ನಿರ್ಧಾರವನ್ನು ಅವರು ಮಾಡಿಕೊಂಡಿದ್ದಾರೆ. ಈ ಸಂಬಂಧ ಮಾತುಕತೆಯನ್ನು ಕೂಡ ಮಾಡಿರುವಂತಹ ಅವರು ಪಕ್ಷದಿಂದ ಕಳಕ್ಕಿಡುವ ಇಂಗಿತವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಮೀಸಲು ಕ್ಷೇತ್ರವಾಗಿ ಗುರುತಿಸಿಕೊಂಡಿರುವಂತಹ ಕೋಲಾರದಲ್ಲಿ ಹಾಲಿ ಸಂಸದರ ವಿರುದ್ಧ ಅಲೆ ಎದುರಾಗ್ತಾ ಇದೆ. ಅವರು ಬಹುತೇಕ ಈ ಬಾರಿ ಸ್ಪರ್ಧೆ ಮಾಡುವುದು ಕಷ್ಟ ಅನ್ನುವಂತ ಸನ್ನಿವೇಶ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಕೋಲಾರದಲ್ಲೂ ಕೂಡ ಬಿಜೆಪಿ ಮುಖಂಡರಲ್ಲಿ ಅವರ ಸ್ಪರ್ಧೆ ಬಗ್ಗೆ ಒಲವಿಲ್ಲ. ಹೊಸದಾಗಿ ಮೂರ್ನಾಲ್ಕು ಮಂದಿ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಲಿ ಸಂಸದರಿಗಿಂತ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಲ್ಲಿ ಮಾತುಕತೆಗಳು ಕೂಡ ನಡೀತಾ ಇದೆ ಅನ್ನೋದು ಮೂಲಗಳ ಮಾಹಿತಿ. ಆದ್ರೆ ಮುನಸ್ವಾಮಿ ಅವರು ತಾವೇ ಈ ಬಾರಿ ಕಣಕ್ಕಿಳಿತೇವೆ ಅನ್ನುವಂತಹ ದೃಢವಾದ ವಿಶ್ವಾಸವನ್ನು ಹೊಂದಿದ್ದಾರೆ. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಬದಲಾವಣೆ ಕೂಡ ಸಾಧ್ಯತೆ ಅನ್ನುವಂಥದ್ದಿದೆ. ಸದ್ಯದ ಮಾಹಿತಿಗಳ ಪ್ರಕಾರ ಕೋಲಾರ, ಮಂಡ್ಯ ಮತ್ತು ಚಿಕ್ಕಬಳ್ಳಾಪುರ ಮತ್ತು ಹಾಸನ ಈ ನಾಲ್ಕು ಕ್ಷೇತ್ರಗಳು ಜೆಡಿಎಸ್ ಪಾಲಿಗೆ ಹೋಗಬಹುದು ಅನ್ನುವಂತಹ ಮಾತುಕತೆಗಳು ನಡೀತಾ ಇದೆ. ನಾಲ್ಕು ಕ್ಷೇತ್ರಗಳನ್ನು ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಅನ್ನುವಂತ ನಿರ್ಧಾರ ಕೂಡ ಇದೆ. ಯಾಕಂದ್ರೆ ಈ ಭಾಗದಲ್ಲಿ ಜೆಡಿಎಸ್ ನ ಪ್ರಾಬಲ್ಯ ಕೊಂಚ ಮಟ್ಟಿಗಿದೆ. ಇಲ್ಲೂ ಕೂಡ ಜಾತಿ ಲೆಕ್ಕಾಚಾರದ ಆಧಾರದ ಮೇಲೆ ಬಂದಾಗ ಕಾಂಗ್ರೆಸ್ ಬಿಜೆಪಿಯನ್ನು ಹೊರತುಪಡಿಸಿದ್ರೆ ಜೆಡಿಎಸ್ಗೆ ಲಾಭವಾಗುವ ಸಾಧ್ಯತೆಗಳು ಕೂಡ ಇದೆ. ಈ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಅಖಂಡ ಅವರು ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಸಮುದಾಯದ ಲೆಕ್ಕಾಚಾರದ ಜೊತೆಗೆ ಮರಳಿ ಜೆಡಿಎಸ್ಗೆ ತೆರಳುವುದರಿಂದಾಗಿ ಈ ಭಾಗದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಬಹುದು ಅನ್ನುವಂತ ಲೆಕ್ಕಾಚಾರ ಅವರದ್ದಿದೆ. ಹಾಲಿ ಪ್ರಾಥಮಿಕ ಹಂತದಲ್ಲಿ ಮಾತುಕತೆಯನ್ನು ಮಾಡಿರುವಂತಹ ಅವರು ಮುಂದಿನ ದಿನಗಳಲ್ಲಿ ವರಿಷ್ಠರ ಜೊತೆ ಕೂಡ ಜೆಡಿಎಸ್ ವರಿಷ್ಠರ ಜೊತೆ ಮಾತುಕತೆಯನ್ನು ಮಾಡಲಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ದೆಹಲಿಗೆ ತೆರಳಿರುವುದರಿಂದಾಗಿ ಅವರು ಕೂಡ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದು ಸ್ಪಷ್ಟತೆಯನ್ನು ಪಡೆದುಕೊಂಡು ಬರ್ತಾರೆ. ಇವೆಲ್ಲ ಲೆಕ್ಕಾಚಾರಗಳು ಒಗ್ಗೂಡಿ ಜೆಡಿಎಸ್ ಗೆ ಸೀಟ್ ಸಿಗುವುದೇ ಆದರೆ ಅಖಂಡ ಅವರ ಕಣಕ್ಕಿಳಿಯುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಯಾಕಂದ್ರೆ ಜೆಡಿಎಸ್ ನ ಸದ್ಯಕ್ಕೆ ಪ್ರಭಾವಿಗಳೆನಿಸುವಂತಹ ಅಭ್ಯರ್ಥಿಗಳಿಲ್ಲದೆ ಇರೋದ್ರಿಂದಾಗಿ ಈ ಸಾಧ್ಯತೆಯನ್ನ ಲಾಭವನ್ನ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಬಳಸಿಕೊಳ್ಳುವಂತದ್ದು ಕೂಡ ದಟ್ಟವಾಗ್ತಾ ಇದೆ. ಥ್ಯಾಂಕ್ ಯು ರಾಕೇಶ್, ನಿಮ್ಮೆಲ್ಲ ಮಾಹಿತಿಗೆ.